ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ಕೂಡ ಈಗ ಮತ್ತೆ 6,000 ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಸಭೆಯಲ್ಲೂ ಕೂಡ ಹೇಳಿದ್ದಾರೆ. ಮತ್ತೆ ನಮ್ಮ ಮೇಲಾಂಕಕ್ಕೆ ಇನ್ನೊಂದಷ್ಟು ಬಿಬಿಎಂಪಿಗೆ ವ್ಯಾಪ್ತಿಗೆ ಬರ್ತದೆ. ಈಗಾಗಲೇ ಸಾಕಷ್ಟು ಗ್ರ್ಯಾಂಟ್ಗಳನ್ನು ಕೊಟ್ಟಿದ್ದೀವಿ. ಇನ್ನೂ 200-205 ಕೋಟಿ ರೂಪಾಯಿ ಇನ್ನೂ ಕಾಮಗಾರಿಗಳು ರಸ್ತೆ ಅಂದರೆ 110 ವಿಲೇಜ್ ಇದು ಕೂಡ ಕೆಲಸಗಳೆಲ್ಲ ಕೂಡ ಪ್ರಾರಂಭ ಆಗಬೇಕು. ಇನ್ನೇನಾದರೂ ಯಲಹಂಕ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಇರೋ ಕೆಲಸನ ನಾವು ಒಂದು ಸ್ವಲ್ಪ ಉಳಿಸ್ಕೊಂಡು ಹೋಗಬೇಕು. ನೀವು ನೋಡಿರ್ಬೋದು ಡಬ್ಬಲ್ ರೋಡಲ್ಲಿ ಹಾಕಿರೋಂಥ ಲೈಟ್ಗಳು ಬೆಂಗಳೂರಲ್ಲಿ ಎಲ್ಲೂ ಕೂಡ ಇಲ್ಲ ಆ ಥರದ್ದು. ಈಗ ಸಂದೀಪ್ ಉನ್ನಿಕೃಷ್ಣನ್ ರೋಡ್ ಕೂಡ ಇವತ್ತು ಕಂಬಗಳನ್ನು ಹಾಕುವಂಥ ಕೆಲಸ. ಈ ಥರ ಏನಾದರೂ ಯೂನಿಕ್ ಆಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ಅಟ್ಲೀಸ್ಟ್ ಒಂದು ಸೆಲ್ಫಿ ತಗೊಬೇಕು ನಮ್ಮ ಜೊತೆ ಬಿಟ್ಟು. ಅಲ್ಲೇನೋ ಒಂದು ಮ್ಯೂರಲ್ ಪ್ರಕಾರದಲ್ಲಿ ಒಂದು ಸೆಲ್ಫಿ ತಗೊಳೋಂಥದ್ದು, ಆ ಲೈಟ್ಗಳನ್ನು ಒಂದು ಫೋಟೋ ತಗೊಂಡು ಕಳಿಸೋಂಥದ್ದು, ಯಲಹಂಕ ನೋಡ್ಕೊಂಬರ್ರಿ ಚೆನ್ನಾಗೈತೆ ಅನ್ನೋತಕ್ಕ ಒಂದು ಬಂದಾಗ ನಮ್ಮ ಯಲಹಂಕದವ್ರಿಗೆ ಕೂಡ ಒಂದು ಹೆಮ್ಮೆ ಅನ್ನಿಸ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಕೆಲಸವನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.